ಓಂ ಶಾಂತಿ ದಿನಾಂಕ ಎರಡು ಮೂರು ಎರಡ್ ಸಾವಿರದ ಇಪ್ಪತ್ತು ಪ್ರಾತಃ ಮುರಳಿ ಬಾಪ್ತಾದ ಮಧುಬನ ಮಧುರ ಮಕ್ಕಳೆ ಈಗ ಮರಳಿ ಮನೆಗೆ ಹೋಗಬೇಕು ಆದ್ದರಿಂದ ದೇಹಸಹಿತ ದೇಹದ ಎಲ್ಲ ಸಂಬಂಧಗಳನ್ನೂ ಮರೆತು ಒಬ್ಬ ತಂದೆಯನ್ನು ನೆನಪು ಮಾಡಿ ಇದೇ ಗೀತೆಯ ಸಾರವಾಗಿದೆ ಈಗ ಮರಳಿ ಮನೆಗೆ ಹೋಗಬೇಕು ಆದ್ದರಿಂದ ದೇಹಸಿತ ದೇಹದ ಎಲ್ಲ ಸಂಬಂಧಗಳನ್ನು ಮರೆತು ಒಬ್ಬ ತಂದೆಯನ್ನು ನೆನಪು ಮಾಡಿ ಇದೇ ಸತ್ಯಗೀತೆಯ ಸಾರವಾಗಿದೆ ಪ್ರಶ್ನೆ ತಾವು ಮಕ್ಕಳ ಸಹಜ ಪುರುಷಾರ್ಥವೇನು ಉತ್ತರ ನೀವು ಪೂರ್ಣ ಸುಮ್ಮನಿರಿ ಸುಮ್ಮನಿರುವುದರಿಂದಲೇ ತಂದೆಯ ಆಸ್ತಿಯನ್ನು ತೆಗೆದುಕೊಳ್ಳುತ್ತೀರಿ ಎಂದು ತಂದೆ ಹೇಳುತ್ತಾರೆ ತಂದೆಯನ್ನು ನೆನಪು ಮಾಡಬೇಕು ಸೃಷ್ಟಿಚಕ್ರವನ್ನು ತಿರುಗಿಸಬೇಕು ತಂದೆಯ ನೆನಪಿನಿಂದ ನಿಮ್ಮ ವಿಕರ್ಮ ವಿನಾಶವಾಗುತ್ತದೆ ಆಯಸ್ಸು ದೀರ್ಘವಾಗುತ್ತದೆ ಮತ್ತು ಚಕ್ರವನ್ನು ತಿಳಿದುಕೊಳ್ಳುವುದರಿಂದ ಚಕ್ರವರ್ತಿ ರಾಜರಾಗುತ್ತೀರಿ ಇದೇ ಸಹಜ ಪುರುಷಾರ್ಥವಾಗಿದೆ ಓಂ ಶಾಂತಿ ಮಧುರಾತಿ ಮಧುರ ಆತ್ಮೀಯ ಮಕ್ಕಳ ಪ್ರತಿ ಆತ್ಮೀಯ ತಂದೆ ಮತ್ತೆ ತಿಳಿಸುತ್ತಿದ್ದಾರೆ ಪ್ರತಿನಿತ್ಯ ತಿಳುವಳಿಕೆಯನ್ನು ಕೊಡುತ್ತಾರೆ ನಿಜವಾಗಿಯೂ ನಾವು ಕಲ್ಪದ ಹಿಂದಿನ ರೀತಿ ಗೀತೆಯ ಜ್ಞಾನವನ್ನು ಓದುತ್ತಿದ್ದೇವೆ ಎಂದು ಮಕ್ಕಳಂತೂ ತಿಳಿದುಕೊಳ್ಳುತ್ತೀರಿ ಆದರೆ ಕೃಷ್ಣ ಓದಿಸುವುದಿಲ್ಲ ಪರಮಪಿತ ಪರಮಾತ್ಮ ನಮಗೆ ಓದಿಸುತ್ತಾರೆ ಅವರೇ ನಮಗೆ ಮತ್ತೆ ರಾಜಯೋಗವನ್ನು ಕಲಿಸುತ್ತಿದ್ದಾರೆ ನೀವೀಗ ನೇರವಾಗಿ ಭಗವಂತನಿಂದ ಕೇಳುತ್ತಿದ್ದೀರಿ ಭಾರತವಾಸಿಗಳ ಎಲ್ಲ ಆಧಾರ ಗೀತೆಯ ಮೇಲೇ ಇದೆ ಆ ಗೀತೆಯಲ್ಲಿಯೂ ಸಹ ಯಜ್ಞವನ್ನು ರಚಿಸಲಾಯಿತು ಎಂದು ಬರೆದಿದೆ ಇದು ಯಜ್ಞವೂ ಆಗಿದೆ ಅಂದ ಮೇಲೆ ಪಾಠಶಾಲೆಯೂ ಆಗಿದೆ ತಂದೆ ಬಂದು ಸತ್ಯ ಗೀತೆಯನ್ನು ತಿಳಿಸುತ್ತಾರೆ ಎಂದಾಗ ನಾವು ಸದ್ಗತಿಯನ್ನು ಹೊಂದುತ್ತೇವೆ ಮನುಷ್ಯರು ಇದನ್ನು ತಿಳಿದುಕೊಂಡಿಲ್ಲ ತಂದೆ ಸರ್ವರ ಸದ್ಗತಿದಾತನಾಗಿದ್ದಾರೆ ಅವರನ್ನೇ ನೆನಪು ಮಾಡಬೇಕು ಭಲೇ ಗೀತೆಯನ್ನು ಓದುತ್ತಾ ಬಂದಿದ್ದಾರೆ ಆದರೆ ರಚಯಿತ ಮತ್ತು ರಚನೆಯನ್ನು ತಿಳಿಯದ ಕಾರಣ ಗೊತ್ತಿಲ್ಲ ಗೊತ್ತಿಲ್ಲ ಎನ್ನುತ್ತಾ ಬಂದಿದ್ದಾರೆ ಸತ್ಯಗೀತೆಯನ್ನಂತೂ ಸತ್ಯ ತಂದೆಯೇ ಬಂದು ತಿಳಿಸುತ್ತಾರೆ ಇದು ವಿಚಾರಸಾಗರ ಮಂಥನ ಮಾಡುವ ಮಾತುಗಳಾಗಿವೆ ಸರ್ವಿಸ್ನಲ್ಲಿರುವವರಿಗೆ ಚೆನ್ನಾಗಿ ಗಮನ ಹೋಗುತ್ತದೆ ಪ್ರತಿ ಚಿತ್ರದಲ್ಲಿ ಅವಶ್ಯವಾಗಿ ಜ್ಞಾನಸಾಗರ ಪತಿತ ಪಾವನ ಗೀತಾಜ್ಞಾನದಾತ ಪರಮಪ್ರಿಯ ಪರಮಪಿತ ಪರಮಶಿಕ್ಷಕ ಪರಮ ಸದ್ಗುರು ವಾಚ ಎಂದು ಬರೆದಿರಲಿ ಎಂಬುದಾಗಿ ಬಾಬಾ ಹೇಳಿದ್ದಾರೆ ಈ ಶಬ್ದವನ್ನಂತೂ ಖಂಡಿತ ಬರೆಯಿರಿ ಅದರಿಂದ ಮನುಷ್ಯರು ತ್ರಿಮೂರ್ತಿ ಶಿವ ಪರಮಾತ್ಮನೇ ಗೀತೆಯ ಭಗವಂತನಾಗಿದ್ದಾರೆ ಶ್ರೀಕೃಷ್ಣನಲ್ಲ ಎಂಬುದನ್ನು ಅರ್ಥಮಾಡಿಕೊಳ್ಳಲಿ ಇದರ ಬಗ್ಗೆಯೇ ಅಭಿಪ್ರಾಯವನ್ನು ಸಹ ಬರೆಸುತ್ತೀರಿ ನಮಗೆ ಗೀತೆ ಮುಖ್ಯವಾಗಿದೆ ತಂದೆ ದಿನ ಪ್ರತಿದಿನ ಹೊಸ ಹೊಸ ಜ್ಞಾನಬಿಂದುಗಳನ್ನೂ ಸಹ ಕೊಡುತ್ತಿರುತ್ತಾರೆ ಮೊದಲು ಏಕೆ ಬಾಬಾ ಹೇಳಲಿಲ್ಲ ಎಂದು ಬರಬಾರದು ಡ್ರಾಮಾದಲ್ಲಿರಲಿಲ್ಲ ಬಾಬಾರ ಮುರಳಿಯಿಂದ ಹೊಸ ಹೊಸ ಜ್ಞಾನ ಬಿಂದುಗಳನ್ನು ತೆಗೆಯಬೇಕು ಒತ್ತಾನ ಮತ್ತು ಪತನ ಎಂದು ಸಹ ಬರೆಯುತ್ತೀರಿ ಹಿಂದಿಯಲ್ಲಿ ಭಾರತದ ಉತ್ತಾನ ಮತ್ತು ಪತನ ಎನ್ನಲಾಗುತ್ತದೆ ಉತ್ಥಾನ ಎಂದರೆ ಶೇಕಡ ನೂರರಷ್ಟು ಪವಿತ್ರತೆ ಶಾಂತಿ ಸಮೃದ್ಧಿ ಹೊಂದಿರುವ ದೈವಿ ರಾಜ್ಯದ ಸ್ಥಾಪನೆಯಾಗುತ್ತದೆ ಅರ್ಥಕಲ್ಪದ ನಂತರ ಪತನವಾಗುತ್ತದೆ ಆಸುರಿ ರಾಜ್ಯದ ಪತನ ಉತ್ತಾನ ಮತ್ತು ನಿರ್ಮಾಣ ದೈವಿ ರಾಜ್ಯದ್ದಾಗುತ್ತದೆ ಪತನದ ಜೊತೆಗೆ ವಿನಾಶ ಎಂದು ಬರೆಯಬೇಕು ನಿಮ್ಮ ಎಲ್ಲ ಆಧಾರ ಗೀತೆಯ ಮೇಲಿದೆ ತಂದೆಯೇ ಬಂದು ಸತ್ಯ ಗೀತೆಯನ್ನು ತಿಳಿಸುತ್ತಾರೆ ಬಾಬಾ ಇದರ ಬಗ್ಗೆಯೇ ಪ್ರತಿನಿತ್ಯ ತಿಳಿಸುತ್ತಾರೆ ಮಕ್ಕಳಂತೂ ಆತ್ಮವಾಗಿಯೇ ಇದ್ದೀರಿ ಈ ದೇಹದ ಎಲ್ಲ ವಿಸ್ತಾರವನ್ನು ಮರೆತು ತಮ್ಮನ್ನು ಆತ್ಮ ಎಂದು ತಿಳಿಯಿರಿ ಎಂಬುದಾಗಿ ತಂದೆ ಹೇಳುತ್ತಾರೆ ಆತ್ಮ ಶರೀರದಿಂದ ಬೇರೆ ಆಗುತ್ತದೆ ಎಂದಾಗ ಎಲ್ಲ ಸಂಬಂಧಗಳನ್ನು ಮರೆಯುತ್ತದೆ ಅಂದಮೇಲೆ ದೇಹದ ಎಲ್ಲ ಸಂಬಂಧ ಬಿಟ್ಟು ತಮ್ಮನ್ನು ಆತ್ಮ ಎಂದು ತಿಳಿದು ನಾನು ತಂದೆಯನ್ನು ನೆನಪು ಮಾಡಿ ಎಂಬುದಾಗಿ ತಂದೆಯೇ ಹೇಳುತ್ತಾರೆ ಈಗ ಮನೆಗೆ ಹೋಗಬೇಕಲ್ಲವೇ ಅರ್ಧಕಲ್ಪ ಮರಳಿ ಹೋಗುವುದಕ್ಕಾಗಿಯೇ ಇಷ್ಟು ಭಕ್ತಿ ಇತ್ಯಾದಿಯನ್ನು ಮಾಡಿದ್ದೀರಿ ಸತ್ಯಯುಗದಲ್ಲಂತೂ ಯಾರೂ ಮರಳಿ ಹೋಗುವ ಪುರುಷಾರ್ಥ ಮಾಡುವುದಿಲ್ಲ ಅಲ್ಲಂತೂ ಸುಖವೇ ಸುಖವಿದೆ ದುಃಖದಲ್ಲಿ ಎಲ್ಲರೂ ಸ್ಮರಣೆ ಮಾಡುತ್ತಾರೆ ಸುಖದಲ್ಲಿ ಯಾರೂ ಮಾಡುವುದಿಲ್ಲ ಎಂದು ಗಾಯನವನ್ನೂ ಸಹ ಮಾಡುತ್ತಾರೆ ಆದರೆ ಸುಖ ಯಾವಾಗ ಇದೆ ದುಃಖ ಯಾವಾಗ ಇದೆ ಎಂಬುದನ್ನು ತಿಳಿದುಕೊಂಡಿಲ್ಲ ನಮ್ಮ ಎಲ್ಲ ವಿಚಾರಗಳೂ ಗುಪ್ತವಾಗಿದೆ ನಾವು ಸಹ ಆತ್ಮೀಯ ಸೇನೆಯಾಗಿದ್ದೇವಲ್ಲವೇ ಶಿವಬಾಬಾರ ಶಕ್ತಿ ಸೇನೆಯಾಗಿದೆ ಇದರ ಅರ್ಥವನ್ನೂ ಸಹ ಯಾರೂ ತಿಳಿದುಕೊಳ್ಳಲು ಸಾಧ್ಯವಿಲ್ಲ ದೇವಿಯರು ಇತ್ಯಾದಿಯರ ಪೂಜೆ ಎಷ್ಟೊಂದು ನಡೆಯುತ್ತದೆ ಆದರೆ ಯಾರದ್ದೂ ಸಹ ಜೀವನ ಚರಿತ್ರೆಯನ್ನು ತಿಳಿದಿಲ್ಲ ಯಾರ ಪೂಜೆಯನ್ನು ಮಾಡುತ್ತಾರೋ ಅವರ ಜೀವನ ಚರಿತ್ರೆಯನ್ನು ತಿಳಿದುಕೊಳ್ಳಬೇಕಲ್ಲವೇ ಶ್ರೇಷ್ಠಾತಿಶ್ರೇಷ್ಠ ಶಿವನ ಪೂಜೆಯಿದೆ ನಂತರ ಬ್ರಹ್ಮಾವಿಷ್ಣು ಶಂಕರರದ್ದು ನಂತರ ಲಕ್ಷ್ಮೀನಾರಾಯಣ ರಾಧೇಕೃಷ್ಣರ ಮಂದಿರವಿದೆ ಮತ್ಯಾರೂ ಸಹ ಇಲ್ಲ ಒಬ್ಬರೇ ಶಿವಬಾಬಾರದ್ದು ಎಷ್ಟು ಭಿನ್ನ ಭಿನ್ನ ಹೆಸರಿಟ್ಟು ಮಂದಿರಗಳನ್ನು ಮಾಡಿದ್ದಾರೆ ಈಗ ನಿಮ್ಮ ಬುದ್ಧಿಯಲ್ಲಿ ಪೂರ್ಣ ಚಕ್ರವಿದೆ ಡ್ರಾಮಾದಲ್ಲಿ ಮುಖ್ಯ ಪಾತ್ರಧಾರಿಗಳೂ ಸಹ ಇರುತ್ತಾರಲ್ಲವೇ ಅದು ಸೀಮಿತವಾದ ಡ್ರಾಮ ಇದು ಅಮಿತ ಡ್ರಾಮವಾಗಿದೆ ಇದರಲ್ಲಿ ಮುಖ್ಯವಾಗಿ ಯಾರ್ಯಾರು ಇದ್ದಾರೆ ಎಂಬುದು ನಿಮಗೆ ಗೊತ್ತಿದೆ ಮನುಷ್ಯರಂತೂ ರಾಮ್ಜಿ ಜಗತ್ತು ಆಗಿಯೇ ಇಲ್ಲ ಎಂದು ಹೇಳಿಬಿಡುತ್ತಾರೆ ಇದರ ಬಗ್ಗೆಯೂ ಒಂದು ಶಾಸ್ತ್ರವನ್ನು ಮಾಡಿದ್ದಾರೆ ಯಾವುದರದ್ದೇ ಅರ್ಥವನ್ನು ತಿಳಿದುಕೊಂಡಿಲ್ಲ ತಂದೆ ತಾವು ಮಕ್ಕಳಿಗೆ ಬಹಳ ಸಹಜ ಪುರುಷಾರ್ಥವನ್ನು ಕಲಿಸಿದ್ದಾರೆ ಎಲ್ಲದಕ್ಕಿಂತ ಸಹಜ ಪುರುಷಾರ್ಥ ನೀವು ಪೂರ್ಣ ಸುಮ್ಮನಿರಿ ಸುಮ್ಮನಿರುವುದರಿಂದಲೇ ತಂದೆಯ ಆಸ್ತಿ ತೆಗೆದುಕೊಳ್ಳುತ್ತೀರಿ ತಂದೆಯನ್ನು ನೆನಪು ಮಾಡಬೇಕು ಸೃಷ್ಟಿಚಕ್ರವನ್ನು ಚಕ್ರವನ್ನು ನೆನಪು ಮಾಡಬೇಕು ತಂದೆಯ ನೆನಪಿನಿಂದ ನಿಮ್ಮ ವಿಕರ್ಮ ವಿನಾಶವಾಗುತ್ತದೆ ನೀವು ನಿರೋಗಿಯಾಗುತ್ತೀರಿ ಆಯಸ್ಸು ದೀರ್ಘವಾಗುತ್ತದೆ ಚಕ್ರವನ್ನು ತಿಳಿದುಕೊಳ್ಳುವುದರಿಂದ ಚಕ್ರವರ್ತಿ ರಾಜರಾಗುತ್ತೀರಿ ಈಗ ನರ್ಕದ ಮಾಲೀಕರಾಗಿದ್ದೀರಿ ನಂತರ ಸ್ವರ್ಗದ ಮಾಲೀಕರಾಗುವಿರಿ ಸ್ವರ್ಗದ ಮಾಲೀಕರಂತೂ ಎಲ್ಲರೂ ಆಗುತ್ತಾರೆ ಮತ್ತೆ ಅದರಲ್ಲಿ ಪದವಿ ಇದೆ ತಮ್ಮ ಸಮಾನ ಮಾಡಿಕೊಂಡಷ್ಟೂ ಶ್ರೇಷ್ಠ ಪದವಿ ಸಿಗುತ್ತದೆ ಅವಿನಾಶಿ ಜ್ಞಾನರತ್ನಗಳ ದಾನವನ್ನೇ ಮಾಡುವುದಿಲ್ಲವೆಂದರೆ ಪ್ರತಿಯಾಗಿಯೇನು ಸಿಗುತ್ತದೆ ಕೆಲವರು ಶ್ರೀಮಂತರಾಗುತ್ತಾರೆ ಎಂದಾಗ ಇವರು ಹಿಂದಿನ ಜನ್ಮದಲ್ಲಿ ಚೆನ್ನಾಗಿ ದಾನ ಪುಣ್ಯ ಮಾಡಿದ್ದಾರೆ ಎಂದು ಹೇಳಲಾಗುತ್ತದೆ ರಾವಣನ ರಾಜ್ಯದಲ್ಲಂತೂ ಎಲ್ಲರೂ ಪಾಪವನ್ನೇ ಮಾಡುತ್ತಾರೆ ಎಲ್ಲರಿಗಿಂತ ಪುಣ್ಯಾತ್ಮ ಶ್ರೀಲಕ್ಷ್ಮೀನಾರಾಯಣರಾಗಿದ್ದಾರೆ ಎಂಬುದು ಈಗ ಮಕ್ಕಳಿಗೆ ಗೊತ್ತಿದೆ ಹ ಎಲ್ಲರನ್ನೂ ಶ್ರೇಷ್ಠ ಮಾಡುವಂತಹ ಬ್ರಾಹ್ಮಣರನ್ನೂ ಸಹ ಮೇಲಿಡಲಾಗುತ್ತದೆ ಅದಂತೂ ಪ್ರಾಲಬ್ಧವಾಗಿದೆ ಇವರು ಮುಖವಂಶಾವಳಿ ಬ್ರಾಹ್ಮಣ ಕುಲಭೂಷಣರು ಶ್ರೀಮತದಂತೆ ಈ ಶ್ರೇಷ್ಠ ಕರ್ತವ್ಯವನ್ನು ಮಾಡುತ್ತಾರೆ ಬ್ರಹ್ಮನ ಹೆಸರು ಮುಖ್ಯವಾಗಿದೆ ತ್ರಿಮೂರ್ತಿ ಬ್ರಹ್ಮ ಎನ್ನುತ್ತಾರಲ್ಲವೇ ಈಗಂತೂ ನಿಮಗೆ ಪ್ರತಿ ವಿಚಾರದಲ್ಲಿ ತ್ರಿಮೂರ್ತಿ ಶಿವ ಎನ್ನಬೇಕಾಗುತ್ತದೆ ಬ್ರಹ್ಮನ ಮೂಲಕ ಸ್ಥಾಪನೆ ಶಂಕರನ ಮೂಲಕ ವಿನಾಶ ಎಂಬುದಂತೂ ಗಾಯನವಿದೆಯಲ್ಲವೇ ವಿರಾಟ ರೂಪವನ್ನೂ ಸಹ ಮಾಡುತ್ತಾರೆ ಆದರೆ ಅದರಲ್ಲಿ ಶಿವನನ್ನೂ ತೋರಿಸುವುದಿಲ್ಲ ಬ್ರಾಹ್ಮಣರನ್ನೂ ತೋರಿಸುವುದಿಲ್ಲ ಇದನ್ನೂ ಸಹ ನೀವು ಮಕ್ಕಳು ತಿಳಿಸಬೇಕು ನಿಮ್ಮಲ್ಲಿಯೂ ಸಹ ಯಥಾರ್ಥ ರೀತಿ ಎಲ್ಲೋ ಕೆಲವರ ಬುದ್ಧಿಯಲ್ಲಿ ಶ್ರಮದಿಂದ ಕೂರುತ್ತದೆ ಅತಾಹ ಜ್ಞಾನಬಿಂದುಗಳಿವೆಯಲ್ಲವೇ ಅದಕ್ಕೆ ವಿಷಯಗಳು ಎಂದೂ ಸಹ ಹೇಳುತ್ತಾರೆ ಎಷ್ಟೊಂದು ವಿಷಯಗಳು ಸಿಗುತ್ತದೆ ಸತ್ಯಗೀತೆಯನ್ನು ಭಗವಂತನ ಮೂಲಕ ಕೇಳುವುದರಿಂದ ಮನುಷ್ಯರಿಂದ ದೇವತೆ ವಿಶ್ವದ ಮಾಲೀಕರಾಗುತ್ತಾರೆ ವಿಷಯ ಎಷ್ಟು ಚೆನ್ನಾಗಿದೆ ಆದರೆ ತಿಳಿಸುವುದಕ್ಕೂ ಸಹ ಬುದ್ಧಿ ಬೇಕಲ್ಲವೇ ಮನುಷ್ಯರು ಅರ್ಥ ಮಾಡಿಕೊಂಡು ಪ್ರಶ್ನೆ ಮಾಡುವಂತೆ ಈ ವಿಚಾರವನ್ನು ಸ್ಪಷ್ಟವಾಗಿ ಬರೆಯಬೇಕು ಎಷ್ಟು ಸಹಜವಾಗಿದೆ ಒಂದೊಂದು ಜ್ಞಾನದ ಬಿಂದುಗಳು ಲಕ್ಷಾಂತರ ಕೋಟ್ಯಾಂತರ ರೂಪಾಯಿಯದ್ದಾಗಿದೆ ಇದರಿಂದ ನೀವು ಏನಿಂದ ಏನಾಗುತ್ತೀರಿ ನಿಮ್ಮ ಹೆಜ್ಜೆ ಹೆಜ್ಜೆಯಲ್ಲಿ ಪದುಮವಿದೆ ಆದ್ದರಿಂದ ದೇವತೆಗಳಿಗೂ ಸಹ ಪದುಮದ ಹೂವನ್ನು ತೋರಿಸುತ್ತಾರೆ ನೀವು ಬ್ರಹ್ಮಾಮುಖವಂಶಾವಳಿ ಬ್ರಾಹ್ಮಣರ ಹೆಸರನ್ನೇ ಮರೆ ಮಾಡಿದ್ದಾರೆ ಆ ಬ್ರಾಹ್ಮಣ ಜನರು ಕಂಕಳಲ್ಲಿ ಗೀತೆಯನ್ನು ತೆಗೆದುಕೊಳ್ಳುತ್ತಾರೆ ಈಗ ನೀವು ಸತ್ಯಬ್ರಾಹ್ಮಣರು ನಿಮ್ಮ ಬುದ್ಧಿಯಲ್ಲಿ ಸತ್ಯಂ ಇದೆ ಅವರ ಕಂಕಳಲ್ಲಿ ಕುರಂ ಇದೆ ಅಂದ ಮೇಲೆ ನಿಮಗೆ ನಾವಂತೂ ಶ್ರೀಮತದಂತೆ ಸ್ವರ್ಗ ಮಾಡುತ್ತಿದ್ದೇವೆ ತಂದೆ ರಾಜಯೋಗವನ್ನು ಕಲಿಸುತ್ತಿದ್ದಾರೆ ಎಂಬ ನಶೆ ಏರಬೇಕು ನಿಮ್ಮ ಬಳಿ ಯಾವುದೇ ಪುಸ್ತಕವಿಲ್ಲ ಆದರೆ ಈ ಸರಳವಾದ ಪದಕವೇ ನಿಮ್ಮ ಸತ್ಯಗೀತೆಯಾಗಿದೆ ಇದರಲ್ಲಿ ತ್ರಿಮೂರ್ತಿಯ ಚಿತ್ರ ಸಹ ಇದೆ ಅಂದ ಮೇಲೆ ಪೂರ್ಣ ಗೀತೆ ಇದರಲ್ಲಿ ಬರುತ್ತದೆ ಕ್ಷಣದಲ್ಲಿ ಪೂರ್ಣ ಗೀತೆಯನ್ನು ತಿಳಿಸಲಾಗುತ್ತದೆ ಈ ಪದಕದ ಮೂಲಕ ನೀವು ಕ್ಷಣದಲ್ಲಿ ಯಾರಿಗಾದರೂ ತಿಳಿಸಬಹುದು ಇವರು ನಿಮ್ಮ ತಂದೆಯಾಗಿದ್ದಾರೆ ಇವರನ್ನು ನೆನಪು ಮಾಡುವುದರಿಂದ ನಿಮ್ಮ ಪಾಪ ವಿನಾಶವಾಗುತ್ತದೆ ರೈಲುಗಾಡಿಯಲ್ಲಿ ಹೋಗುತ್ತ ನಡೆಯುತ್ತ ಓಡಾಡುತ್ತ ಯಾರೇ ಸಿಕ್ಕಿದರೂ ನೀವು ಅವರಿಗೆ ಚೆನ್ನಾಗಿ ತಿಳಿಸಿ ಕೃಷ್ಣಪುರಿಯಲ್ಲಂತೂ ಎಲ್ಲರೂ ಹೋಗಲು ಬಯಸುತ್ತಾರಲ್ಲವೇ ಈ ವಿದ್ಯೆಯಿಂದ ಈ ರೀತಿ ಆಗಬಹುದು ವಿದ್ಯೆಯಿಂದ ರಾಜ್ಯ ಸ್ಥಾಪನೆ ಆಗುತ್ತದೆ ಅನ್ಯ ಧರ್ಮ ಅನ್ಯಧರ್ಮಸ್ಥಾಪಕರ್ಯಾರೂ ರಾಜ್ಯ ಸ್ಥಾಪನೆ ಮಾಡುವುದಿಲ್ಲ ಭವಿಷ್ಯದ ಇಪ್ಪತ್ತೊಂದು ಜನ್ಮಗಳಿಗಾಗಿ ರಾಜಯೋಗವನ್ನು ಕಲಿಯುತ್ತೇವೆ ಎಂದು ನೀವು ತಿಳಿದಿದ್ದೀರಿ ಎಷ್ಟು ಒಳ್ಳೆಯ ವಿದ್ಯೆಯಾಗಿದೆ ಕೇವಲ ಪ್ರತಿನಿತ್ಯ ಒಂದು ಗಂಟೆ ಓದಿಯಷ್ಟೆ ಆ ವಿದ್ಯೆಯಂತೂ ನಾಲ್ಕೈದು ಗಂಟೆಗಳಿಗಾಗಿ ಇರುತ್ತದೆ ಇದು ಒಂದು ಗಂಟೆಯಾದರೂ ಸಾಕು ಅದೂ ಸಹ ಬೆಳಗ್ಗಿನ ಸಮಯ ಯಾವ ರೀತಿ ಇರುತ್ತದೆ ಎಂದರೆ ಎಲ್ಲರೂ ಬಿಡುವಿನಿಂದಿರುತ್ತಾರೆ ಉಳಿದಂತೆ ಕೆಲವರು ಬಂಧನದಲ್ಲಿರುವವರು ಇತ್ಯಾದಿಯರು ಇದ್ದಾರೆ ಬೆಳಿಗ್ಗೆ ಬರಲು ಸಾಧ್ಯವಿಲ್ಲವೆಂದರೆ ಬೇರೆ ಸಮಯ ಇಟ್ಟಿದೆ ಪದಕವನ್ನು ಹಾಕಿಕೊಂಡಿರಲಿ ಎಲ್ಲಿಯಾದರೂ ಹೋಗಿ ಈ ಸಂದೇಶ ಕೊಡುತ್ತಾ ಹೋಗಿ ದಿನಪತ್ರಿಕೆಗಳಲ್ಲಂತೂ ಪದಕವನ್ನು ಹಾಕಲು ಸಾಧ್ಯವಿಲ್ಲ ಒಂದು ಕಡೆಯದ್ದನ್ನು ಹಾಕಬಹುದು ಮನುಷ್ಯರಂತೂ ತಿಳಿಸಿಕೊಡದೆ ಹಾಗೆ ಅರ್ಥ ಮಾಡಿಕೊಳ್ಳಲು ಸಾಧ್ಯವೂ ಇಲ್ಲ ಬಹಳ ಸಹಜವಾಗಿ ಇದೆ ಈ ವ್ಯವಹಾರವನ್ನಂತೂ ಯಾರು ಬೇಕಿದ್ದರೂ ಮಾಡಬಹುದು ಒಳ್ಳೆಯದು ಭಲೆ ಸ್ವತಃ ನೆನಪು ಮಾಡದಿದ್ದರೂ ಸಹ ಅನ್ಯರಿಗೆ ನೆನಪು ತರಿಸಿ ಅದೂ ಸಹ ಒಳ್ಳೆಯದೇ ಆಗಿದೆ ಅನ್ಯರಿಗೆ ದೇಹಿ ಅಭಿಮಾನಿಯಾಗಿ ಎಂದು ಹೇಳುತ್ತಾರೆ ಮತ್ತು ಸ್ವತಃ ದೇಹಾಭಿಮಾನಿಯಾಗಿರುತ್ತಾರೆ ಎಂದರೆ ಒಂದಲ್ಲ ಒಂದು ವಿಕರ್ಮ ಆಗುತ್ತಿರುತ್ತದೆ ಮೊಟ್ಟಮೊದಲು ಮನಸ್ಸಿನಲ್ಲಿ ಬಿರುಗಾಳಿ ಬರುತ್ತದೆ ನಂತರ ಕರ್ಮಣಾದಲ್ಲಿ ಬರುತ್ತದೆ ಮನಸ್ಸಿನಲ್ಲಿ ಬಹಳ ಬರುತ್ತದೆ ಅದರ ಬಗ್ಗೆ ನಂತರ ಬುದ್ಧಿಯಿಂದ ಕೆಲಸ ತೆಗೆದುಕೊಳ್ಳಬೇಕು ಕೆಟ್ಟ ಕೆಲಸವನ್ನು ಎಂದಿಗೂ ಮಾಡಬಾರದು ಒಳ್ಳೆಯ ಕರ್ಮ ಮಾಡಬೇಕು ಸಂಕಲ್ಪಗಳು ಒಳ್ಳೆಯದ್ದೂ ಸಹ ಇರುತ್ತದೆ ಕೆಟ್ಟದ್ದೂ ಸಹ ಬರುತ್ತದೆ ಕೆಟ್ಟದನ್ನು ತಡೆಯಬೇಕು ಈ ಬುದ್ಧಿಯನ್ನು ತಂದೇ ಕೊಟ್ಟಿದ್ದಾರೆ ಅನ್ಯರ್ಯಾರೂ ತಿಳಿದುಕೊಳ್ಳಲು ಸಾಧ್ಯವಿಲ್ಲ ಅವರಂತೂ ತಪ್ಪು ಕೆಲಸವನ್ನೇ ಮಾಡುತ್ತಿರುತ್ತಾರೆ ನೀವೀಗ ಸರಿಯಾದ ಕೆಲಸವನ್ನೇ ಮಾಡಬೇಕು ಒಳ್ಳೆಯ ಪುರುಷಾರ್ಥದಿಂದ ಸರಿಯಾದ ಕೆಲಸವಾಗುತ್ತದೆ ತಂದೆಯಂತೂ ಪ್ರತಿ ವಿಚಾರದಲ್ಲಿ ಬಹಳ ಚೆನ್ನಾಗಿ ತಿಳಿಸುತ್ತಿರುತ್ತಾರೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತ ಬಾಪ್ತಾದಾರ ಸವಿನೆನಪು ಮತ್ತು ಸುಪ್ರಭಾತ ಆತ್ಮೀಯ ತಂದೆಯ ಆತ್ಮೀಯ ಮಕ್ಕಳಿಗೆ ನಮಸ್ಕಾರ ಆತ್ಮೀಯ ತಂದೆಗೆ ಆತ್ಮೀಯ ಮಕ್ಕಳ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯ ಸಾರ್ ಈ ಒಂದೊಂದು ಅವಿನಾಶಿ ಜ್ಞಾನದ ರತ್ನ ಲಕ್ಷಾಂತರ ಕೋಟ್ಯಾಂತರ ರೂಪಾಯಿಯದ್ದಾಗಿದೆ ಇವುಗಳನ್ನು ದಾನ ಮಾಡಿ ಹೆಜ್ಜೆ ಹೆಜ್ಜೆಯಲ್ಲಿ ಪದುಮಗಳ ಸಂಪಾದನೆ ಜಮಾ ಮಾಡಿಕೊಳ್ಳಬೇಕು ತನ್ನ ಸಮಾನ ಮಾಡಿಕೊಂಡು ಶ್ರೇಷ್ಠ ಪದವಿಯನ್ನು ಪಡೆಯಬೇಕು ಎರಡನೆಯದ್ದು ವಿಕರ್ಮಗಳಿಂದ ಸುರಕ್ಷಿತರಾಗಲು ದೇಹಿ ಅಭಿಮಾನಿಯಾಗಿರುವ ಪುರುಷಾರ್ಥ ಮಾಡಬೇಕು ಮನಸ್ಸಿನಲ್ಲಿ ಎಂದಾದರೂ ಕೆಟ್ಟ ಸಂಕಲ್ಪಗಳು ಬಂದರೆ ಅವನ್ನು ತಡೆಯಬೇಕು ಒಳ್ಳೆಯ ಸಂಕಲ್ಪವನ್ನು ನಡೆಸಬೇಕು ಕರ್ಮೇಂದ್ರಿಯಗಳಿಂದ ಎಂದಿಗೂ ಯಾವುದೇ ವಿರುದ್ಧ ಕರ್ಮ ಮಾಡಬಾರದು ವರದಾನ ಸೇವೆಯ ಮೂಲಕ ಯೋಗಯುಕ್ತ ಸ್ಥಿತಿ ಅನುಭವ ಮಾಡುವಂತಹ ಆತ್ಮೀಯ ಭವ ಸೇವೆಯ ಮೂಲಕ ಯೋಗಯುಕ್ತ ಸ್ಥಿತಿ ಅನುಭವ ಮಾಡುವಂತಹ ಆತ್ಮೀಯ ಸೇವಾಧಾರಿ ಭವ ಬ್ರಾಹ್ಮಣ ಜೀವನ ಸೇವೆಯ ಜೀವನವಾಗಿದೆ ಮಾಯೆಯಿಂದ ಜೀವಿತವಾಗಿಟ್ಟುಕೊಳ್ಳುವ ಶ್ರೇಷ್ಠ ಸಾಧನ ಸೇವೆಯಾಗಿದೆ ಸೇವೆ ಯೋಗಯುಕ್ತರನ್ನಾಗಿ ಮಾಡುತ್ತದೆ ಆದರೆ ಕೇವಲ ಬಾಯಿಯ ಸೇವೆಯಲ್ಲ ಕೇಳಿರುವ ಮಧುರ ಮಾತಿನ ಸ್ವರೂಪರಾಗಿ ಸೇವೆ ಮಾಡುವುದು ನಿಸ್ವಾರ್ಥ ಸೇವೆ ಮಾಡುವುದು ತ್ಯಾಗ ಸ್ವರೂಪದಿಂದ ಸೇವೆ ಮಾಡುವುದು ಸೀಮಿತದ ಕಾಮನೆಗಳಿಂದ ದೂರ ನಿಷ್ಕಾಮ ಸೇವೆ ಮಾಡುವುದು ಇದಕ್ಕೆ ಈಶ್ವರೀಯ ಅಥವಾ ಆತ್ಮೀಯ ಸೇವೆ ಎನ್ನಲಾಗುತ್ತದೆ ಬಾಯಿಯ ಜೊತೆಗೆ ಮನದ ಮೂಲಕ ಸೇವೆ ಮಾಡುವುದು ಎಂದರೆ ಮನ್ಮನಾಭವ ಸ್ಥಿತಿಯಲ್ಲಿ ಸ್ಥಿತರಾಗುವುದು ಸ್ಲೋಗನ್ ಆಕೃತಿಯನ್ನು ನೋಡದೆ ನಿರಾಕಾರ ತಂದಿಯನ್ನು ನೋಡಿದರೆ ಆಕರ್ಷಣ ಮೂರ್ತಿಯಾಗುವಿರಿ ಆಕೃತಿಯನ್ನು ನೋಡದೆ ನಿರಾಕಾರ ತಂದಿಯನ್ನು ನೋಡಿದರೆ ಆಕರ್ಷಣ ಮೂರ್ತಿಯಾಗುವಿರಿ ಮಾತೇಶ್ವರಿಯವರ ಅಮೂಲ್ಯ ಮಹಾವಾಕ್ಯ ಕರ್ಮ ಬಂಧನವನ್ನು ಮುರಿಯುವುದರ ಪುರುಷಾರ್ಥ ಬಹಳ ಮನುಷ್ಯರು ನಾವು ಏನು ಮಾಡಬೇಕು ಹೇಗೆ ತಮ್ಮ ಕರ್ಮ ಬಂಧನವನ್ನು ಮುರಿಯಬೇಕು ಎಂದು ಪ್ರಶ್ನೆ ಕೇಳುತ್ತಾರೆ ಈಗ ಪ್ರತಿಯೊಬ್ಬರ ಜನ್ಮಪತ್ರವನ್ನಂತೂ ತಂದೆ ತಿಳಿದಿದ್ದಾರೆ ಒಂದು ಬಾರಿ ತಮ್ಮ ಹೃದಯದಿಂದ ತಂದೆಗೆ ಸಮರ್ಪಿತರಾಗುವುದು ತಮ್ಮ ಜವಾಬ್ದಾರಿಯನ್ನು ಅವರ ಕೈಯಲ್ಲಿ ಕೊಡುವುದು ಮಕ್ಕಳ ಕೆಲಸವಾಗಿದೆ ನಂತರ ಅವರು ಪ್ರತಿಯೊಬ್ಬರನ್ನು ನೋಡಿ ನೀವು ಏನು ಮಾಡಬೇಕು ಎಂಬ ಸಲಹೆ ಕೊಡುತ್ತಾರೆ ಆಶ್ರಯವನ್ನೂ ಸಹ ಕಾರ್ಯಗತವಾಗಿ ತೆಗೆದುಕೊಳ್ಳಬೇಕು ಉಳಿದಂತೆ ಕೇಳುತ್ತಿರಿ ಮತ್ತು ತನ್ನ ಮತದಂತೆ ನಡೆಯುತ್ತಿರಿ ಎಂದಲ್ಲ ತಂದೆ ಸಾಕಾರದಲ್ಲಿದ್ದಾರೆ ಎಂದಾಗ ಮಕ್ಕಳೂ ಸಹ ಸ್ಥೂಲದಲ್ಲಿ ಪಿತ ಗುರು ಶಿಕ್ಷಕರ ಆಶ್ರಯ ತೆಗೆದುಕೊಳ್ಳಬೇಕು ಆಗ್ನೆಯೂ ಸಿಗಲಿ ಮತ್ತು ಪಾಲನೆ ಮಾಡುವುದಿಲ್ಲ ಎಂದಲ್ಲ ಆಗ ಮತ್ತಷ್ಟು ಅಕಲ್ಯಾಣವಾಗುತ್ತದೆ ಮೇಲೆ ಆಜ್ಞೆಯನ್ನು ಪಾಲನೆ ಮಾಡುವುದಕ್ಕೂ ಸಹ ಧೈರ್ಯ ಬೇಕು ನಡೆಸುವಂಥವರಂತೂ ರಮಣೀಕರಾಗಿದ್ದಾರೆ ಇವರ ಕಲ್ಯಾಣ ಯಾವುದರಲ್ಲಿದೆ ಎಂಬುದು ಅವರಿಗೆ ಗೊತ್ತಿದೆ ಮೇಲೆ ಹೇಗೆ ಕರ್ಮಬಂಧನ ಮುರಿಯಬೇಕು ಎಂಬ ನಿರ್ದೇಶನವನ್ನು ಅವರು ಕೊಡುತ್ತಾರೆ ಮತ್ತೆ ಯಾರಿಗೂ ಸಹ ಮಕ್ಕಳು ಇತ್ಯಾದಿಯರ ಸ್ಥಿತಿಯೇನಾಗುತ್ತದೆ ಎಂಬ ಯೋಚನೆ ಬರಬಾರದು ಇದರಲ್ಲಿ ಯಾವುದೇ ಮನೆ ಬಿಡುವ ವಿಚಾರವಿಲ್ಲ ಇದಂತೂ ಸ್ವಲ್ಪ ಮಕ್ಕಳ ಪಾತ್ರ ಈ ಡ್ರಾಮಾದಲ್ಲಿ ಇತ್ತು ಒಂದು ವೇಳೆ ಈ ಪಾತ್ರ ಇರದಿದ್ದರೆ ನಿಮ್ಮ ಸೇವೆ ಈಗೇನು ನಡೆಯುತ್ತಿದೆ ಅದನ್ನು ಯಾರು ಮಾಡಬೇಕಿತ್ತು ಈಗಂತೂ ಬಿಡುವ ವಿಚಾರವೇ ಇಲ್ಲ ಆದರೆ ಪರಮಾತ್ಮನವರಾಗಬೇಕು ಹೆದರಿಕೊಳ್ಳಬೇಡಿ ಧೈರ್ಯ ಇಟ್ಟುಕೊಳ್ಳಿ ಉಳಿದಂತೆ ಯಾರು ಹೆದರುತ್ತಾರೋ ಅವರು ತಾವೂ ಸಹ ಖುಷಿಯಲ್ಲಿರುವುದಿಲ್ಲ ತಂದೆಗೆ ಸಹಯೋಗಿಯೂ ಆಗುವುದಿಲ್ಲ ಇಲ್ಲಿಯಂತೂ ಅವರ ಜೊತೆ ಪೂರ್ಣ ಸಹಯೋಗಿಯಾಗಬೇಕು ಬದುಕಿದ್ದೂ ಸತ್ತಾಗಲೇ ಸಹಯೋಗಿಯಾಗಲು ಸಾಧ್ಯ ಎಲ್ಲಿಯೇ ಸಿಲುಕಿಕೊಂಡರೆ ನಂತರ ಅವರು ಸಹಯೋಗ ಕೊಟ್ಟು ಪಾರು ಮಾಡುತ್ತಾರೆ ಮೇಲೆ ಬಾಬಾ ಅವರ ಜೊತೆ ಮನಸ ವಾಚ ಕರ್ಮಣ ಸಹಯೋಗಿಯಾಗಬೇಕು ಇದರಲ್ಲಿ ಸ್ವಲ್ಪವೂ ಮೋಹದ ಎಳೆಯಿದ್ದರೆ ಅದು ಬೀಳಿಸಿಬಿಡುತ್ತದೆ ಮೇಲೆ ಧೈರ್ಯವಿಟ್ಟುಕೊಂಡು ಮುಂದುವರಿಯಿರಿ ಧೈರ್ಯದಲ್ಲಿ ನಿಶಕ್ತರಾಗಿದ್ದರೆ ತಬ್ಬಿಬಾಗುತ್ತಾರೆ ಆದ್ದರಿಂದ ತಮ್ಮ ಬುದ್ಧಿಯನ್ನು ಪೂರ್ಣ ಪವಿತ್ರ ಮಾಡಿಕೊಳ್ಳಬೇಕು ವಿಕಾರದ ಅಂಶ ಸ್ವಲ್ಪವೂ ಸಹ ಇರಬಾರದು ಗುರಿಯೇನಾದರೂ ದೂರವಿದೆಯೇನು ಒಂದು ವೇಳೆ ಬೆಟ್ಟ ಸ್ವಲ್ಪ ಅಂಕುಡೊಂಕಾಗಿ ಇದೆ ಆದರೆ ಸಮರ್ಥನ ಆಶ್ರಯ ತೆಗೆದುಕೊಂಡಾಗ ಭಯವೂ ಇರುವುದಿಲ್ಲ ಸುಸ್ತೂ ಆಗುವುದಿಲ್ಲ ಒಳ್ಳೆಯದು ಓಂ ಶಾಂತಿ